ಬಡಜನರಿಗಾಗಿ ಯಾದವ ಸಮಾಜದ ವತಿಯಿಂದ 80 ಲಕ್ಷ ರೂಪಾಯಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಲು ನಿರ್ಣಯ. ಯಾದವ ಸಮಾಜದಿಂದ 80 ಲಕ್ಷ ರೂಪಾಯಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಲು ನಿರ್ಣಯ. ಚಿಕ್ಕೋಡಿ ತಾಲೂಕಾಡಳಿತ ಹಾಗೂ ಚಿಕ್ಕೋಡಿ ಹನುಬರ್ ಸಮಾಜದ ವತಿಯಿಂದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶ್ರೀಕೃಷ್ಣ ಜಯಂತ್ಯುತ್ಸವವನ್ನು ವಿಜೃಂಭಣೆಯಿಂದ ಆಚರಿಸದೆ ಸಮಾಜದ ಮುಖಂಡ ಬಿಆರ್ ಸಂಗಪ್ಗೋಳ್ ಹಾಗೂ ತಹಶೀಲ್ದಾರ್ ಸಂತೋಷ್ ಬಿರಾದರ್ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಬಿಆರ್ ಸಂಗಪ್ಗೋಳ್ ಮಾತನಾಡಿ, ರಾಜ್ಯದಲ್ಲಿ ಪ್ರವಾಹದಿಂದ ಜನರ ಬದುಕು ಸಂಕಷ್ಟಕ್ಕೆ ಸಿಲುಕಿಕೊಂಡು ಜನಜೀವನ ಅಕ್ಷರಶಃ ಅಸ್ತವ್ಯಸ್ತವಾಗಿದೆ. ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸದೆ ಸರಳವಾಗಿ ಆಚರಿಸುವುದರ ಜೊತೆಗೆ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಜಿಲ್ಲಾ ತಾಲೂಕು ಮಟ್ಟಗಳಲ್ಲಿ ಶ್ರೀಕೃಷ್ಣ ಜಯಂತಿ ಆಚರಣೆಗೆ ನೀಡುವ ಸುಮಾರು 80 ಲಕ್ಷ ರೂಪಾಯಿ ಹಣವನ್ನು ಪ್ರವಾಹ ಸಂತ್ರಸ್ತರ ಪರಿಹಾರದ ಸಲುವಾಗಿ ಮರಳಿ ಮುಖ್ಯಮಂತ್ರಿ ನಿಧಿಗೆ ನೀಡಲು ರಾಜ್ಯ ಯಾದವ್ ಸಮಾಜದಿಂದ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದರು. ಅಲ್ಲದೆ ಕಳೆದ ಬಾರಿಯೂ ಕೂಡ ಮಡಿಕೇರಿಗೆ ಪ್ರವಾಹ ಬಂದಾಗಲೂ ಪರಿಹಾರ ನೀಡಿದ್ದೇವೆ, ಮುಂದಿನ ಸಲ ಇಂತಹ ಪ್ರವಾಹ ಬಾರದಿರಲಿ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಎಲ್ಲರೂ ಬೇಡಿಕೊಳ್ಳೋಣ ಎಂದರು. ಇವತ್ತಿನ ದಿವಸ ಸರ್ಕಾರದ ಆದೇಶ ಪ್ರಕಾರ ಚಿಕ್ಕೋಡಿಯಲ್ಲಿ ಸರಳವಾಗಿ ಶ್ರೀಕೃಷ್ಣ ಗೋಕುಲ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಲಾಯಿತು ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ. ಅದಕ್ಕೆ ನಂದು ಇವತ್ತಿನ ದಿವಸ ಒಂದು ಅಭಿಪ್ರಾಯ ಏನಂದ್ರೆ, ರಾಜ್ಯದಲ್ಲಿ ಎಲ್ಲ ಕಡೆ ಮಹಾಪೂರ ಬಂದೈತಿ, ಜನರು ಭಾಳ ಸಂಕಷ್ಟದಲ್ಲಿ ಸಿಲುಕಿದಾರು. ಅದಕ್ಕೆ ಅದ್ದೂರಿ ಮಾಡೋದು ಬೇಡದಂತ ಹೇಳಿ ನಾವು ಸರಳವಾಗಿ ಆಚರಣೆ ಮಾಡೋಣ ಅಂತ ತಿಳಿದ ಒಂದು ನಿರ್ಣಯ ತಗೊಂಡ ಕರ್ನಾಟಕ ರಾಜ್ಯದೊಳಗನ ಯಾದವ್ ಸಂಘದ ವತಿಯಿಂದ ಯಾದವ ಸಂಘದ ಎಲ್ಲ ಇವತ್ತೇನು ಕಾರ್ಯಕ್ರಮ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಮಾಡ್ತಕ್ಕಂಥ ಸರ್ಕಾರ ಖರ್ಚು ಮಾಡ್ತಕ್ಕಂಥ ದುಡ್ಡು ರಾಜ್ಯದಲ್ಲಿ ಮಾಡ್ತಕ್ಕಂಥ ಖರ್ಚು ಬೇರೆ, ಜಿಲ್ಲೆಗೆ ಮಾಡ್ತಕ್ಕಂಥ ಖರ್ಚು ಬೇರೆ, ತಾಲೂಕಿಗೆ ಮಾಡ್ತಕ್ಕಂಥ ಖರ್ಚು ಬೇರೆ. ಜಿಲ್ಲೆಯಲ್ಲಿ 50,000, ತಾಲೂಕಿಗೆ 25,000, ರಾಜ್ಯದಲ್ಲಿ 100,000. ಇದೆಲ್ಲ ದುಡ್ಡು ಕೂಡಿ ಅಂದಾಜು 80 ಲಕ್ಷ ರೂಪಾಯಿ ಆಗೈತಿ. ಆ 80 ಲಕ್ಷ ರೂಪಾಯಿಯನ್ನು ರಾಜ್ಯದ ಸಂತ್ರಸ್ತರಿಗೆ ಪರಿಹಾರ ನಿಧಿ ಅಂತ ತಿಳ್ಕೊಂಡು ಮುಖ್ಯಮಂತ್ರಿ ಪರಿಹಾರ ನಿಧಿ ಕೊಡ್ತಕ್ಕಂಥ ನಿರ್ಣಯ ಇವತ್ತಿನ ನಾವು ತಗೊಂಡಿದ್ದೆವು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೋದ ಸಲನೂ ಕೃಷ್ಣ ಜಯಂತಿಗೆ ಕೊಡುಗೆ ನಾವು ಒಂದು ಫ್ಲಡ್ಡಿನ ಸಲುವಾಗಿ ಸರಳ ಆಚರಣೆ ಮಾಡಿ ಆ ದುಡ್ಡು ನಾವು ಸರ್ಕಾರಕ್ಕೆ ಕೊಟ್ಟಿದ್ದು. ಈ ಸಲನೂ 2ನೇ ಸಲ ಸರ್ಕಾರ ಕೊಡ್ತಕ್ಕಂಥ ನಿರ್ಣಯ ತಗೊಂಡೆವು. ಯಾಕೋ ಹೋದ ವರ್ಷ ಆಯಿತು, ಈ ವರ್ಷ ಆಯಿತು, ಕೃಷ್ಣ ಪರಮಾತ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ತೇನೆ ಮುಂದಿನ ವರ್ಷ ಈ ಪರಿಸ್ಥಿತಿ ಬರಬಾರ್ದಪ್ಪ, ಎಲ್ಲರಲ್ಲಿ ಸುಖವಾಗಿ ಈಡತ್ತೆ ಅಂತೇಳಿ ನಾ ಕೇಳ್ಕೊಳ್ತೇನೆ ಇಷ್ಟ. ಚಿಕ್ಕೋಡಿ ತಹಶೀಲ್ದಾರ್ ಸಂತೋಷ್ ಬಿರಾದರ್ ಮಾತನಾಡಿದರು. ಸಾಕಷ್ಟು ಈ ವರ್ಷ ಪ್ರವಾಹ ಬಂದಿದ್ದರಿಂದ ಅದ್ದೂರಿ ಆಗದೆ ಒಂದು ಅರ್ಥಗರ್ಭಿತವಾಗಿ ನಾವು ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಈ ಜನ್ಮಾಷ್ಟಮಿಗೆ ನಮ್ಮೆಲ್ಲ ಕಚೇರಿ ಸಿಬ್ಬಂದಿ ಜೊತೆಗೆ ಸಮಾಜದ ಮುಖಂಡರು ಹಿರಿಯರಾದ ಸಂಗಪ್ಪಗಳ ಅಜ್ಜವರು ಬಂದಿದ್ದಾರೆ, ಅದರ ಜೊತೆ ಸಾಕಷ್ಟು ಮುಖಂಡರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ತಾಲೂಕು ಆಡಳಿತದ ಸ್ವಾಗತ ಕೋರಿ ಈಗ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತೀವಿ. ಏನಪ್ಪ ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದೊಂದು ಬಹಳ ವಿಶೇಷವಾದ ದಿನ. ಶ್ರಾವಣ ಮಾಸ ಬಹಳ ಪವಿತ್ರವಾದ ಮಾಸ. ಇದರಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಮಥುರಾದಲ್ಲಿ ಜನ್ಮವಾಗಿ ಸಾಕಷ್ಟು ನಮ್ಮ ಹಿಂದೂಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ದೈವ ಸ್ವರೂಪವಾಗಿ ನೋಡ್ತಾ ಇದ್ದೀವಿ. ಅವರ ಕೊಟ್ಟಂಥ ಒಂದು ಫಿಲಾಸಫಿ ಮತ್ತು ತತ್ವಗಳ ಆಧರಿಸಿ ನಮ್ಮ ಹಿಂದೂ ಸಂಸ್ಕೃತಿ ನಡೀತಾ ಇದೆ. ಸೊ ಎಲ್ಲ ಆದರ್ಶಗಳನ್ನ ಪಾಲನೆ ಮಾಡಿ ನಾವು ಒಂದು ಒಳ್ಳೆಯ ಸೊಸೈಟಿ, ಸುಸಂಸ್ಕೃತವಾದ ಒಂದು ಸಮಾಜವನ್ನು ಕಟ್ಟಲು ಎಲ್ಲರೂ ನಾವು ಪ್ರಶಂಸಬೇಕು ಅಂತ. ಈ ಸಂದರ್ಭದಲ್ಲಿ ಬಸವರಾಜ ಮಾಳಗಿ, ಶೇಖರ್ ಮುಂಡೆ, ಭರತ್ ಜುಗುಳೆ, ರಮೇಶ್ ಚೌಡಣ್ಣವರ್, ಬಾಳಪ್ಪ ಕರೋಶಿ, ಸಿದ್ದರಾಮ್ ಮುಂಡೆ, ಜಾನುಬಾ ಅಮಾತೆ, ಸುಭಾಷ್ ಬಸರ್ಗಿ, ರಾಜು ನಾಯ್ಕ್, ಸುಧಾಕರ್ ಕಾಡ್, ಸಂತೋಷ್ ಚೌಳೆ, ಮಂಜುನಾಥ್ ಕರಾಕಾಯಿ, ಶಿವಕುಮಾರ್ ಹಣವರ್, ನಾಗಪ್ಪ ಹನುಮಂತ್ಗೋಳ್ ಸೇರಿದಂತೆ ಯಾದವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.